मैडम नमस्ते नमस्ते सर। नमस्ते नमस्कार मैडम, मिश्रा नमस्ते। सीता मंतेले सर, मिश्रा समय अंत मैडम, ಯಾವ ಗ್ರಾಮ ಪಂಚಾಯತಿ ಗೆದ್ದು ಸದಸ್ಯರಾಗಿದ್ದೀರಾ? ನಾನು ಬಿಟ್ಟಂಗಲ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದು ಸದಸ್ಯರಾಗಿದ್ದೇನೆ ಮೇಡಮ್। ರಾಜಕೀಯ ಇದೇ ಮೊದಲೇ ಬಾರಿ ಬಂದಿದ್ದ? ಇದೇ ಮೊದಲದು, ಇದೇ ಮೊದಲು। ಒಬ್ಬ ಗೃಹಿಣಿಯಾಗಿ ರಾಜಕೀಯಕ್ಕೆ ಬಂದಿದ್ದೀರಾ, ಏನು ಅನ್ನಿಸ್ತದೆ ರಾಜಕೀಯ ಜೀವನ ನಿಮಗೆ? ನನಗೆ ಸಣ್ಣದರಿಂದಲೇ ನನಗೆ ಯೋಚನೆ ಇತ್ತು ರಾಜಕೀಯದಲ್ಲಿ ಇಳಿಬೇಕು ಅಂತ ಹೇಳಿ, ಅದರ ಹಾಗೆ ನನ್ನ ಹಸ್ಬೆಂಡ್ ನನಗೆ ಎನ್ಕರೇಜ್ ಮಾಡಿ ನಾನು ನಿಲ್ಲಿಸಿದ್ದಾರೆ। ನಿಮ್ಮ ರಾಜಕೀಯ ಜೀವನದಲ್ಲಿ ನಿಮ್ಮ ಹಸ್ಬೆಂಡ್ ಅವರು ಯಾವ ತರ ಸಹಕರಿಸ್ತಾ ಇದ್ದಾರೆ ನಿಮಗೆ? ನನಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ। ನಿಮ್ಮ ಚಿಕ್ಕ ವಯಸ್ಸಿನ ಕನಸು ಇವಾಗ ನನಸಾಗಿದೆ, ಏನು ಅನ್ನಿಸ್ತಾ ಇದೆ ನಿಮಗೆ? ನನಗೆ ಖುಷಿ ಆಗ್ತಿದೆ, ಜನರ ಸೇವೆ ಮಾಡಬೇಕು ಅಂತ ನನಗೆ ಇಷ್ಟ ಇತ್ತು, ಹಾಗೆ ನಾನು ಜನರ ಸೇವೆ ಮಾಡ್ತಾ ಇದ್ದೇನೆ। ಹೇಗ ಅನ್ಕೋತಾ ಇದ್ರಿ ನಾನು ಒಬ್ಬ ಮಹಿಳೆಯಾಗಿ ರಾಜಕೀಯಕ್ಕೆ ಬಂದು ಜನರ ಸೇವೆ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತಾ ಇತ್ತು ನಿಮಗೆ? ನನಗೆ 10th 10ನೇ ಕ್ಲಾಸ್ ಅಲ್ಲಿಂದನೇ ನನಗೆ ಒಂದು ಗರೀಬರನ್ನು ಕಾಣುವಾಗ ನನಗೆ ಅದು ಅವರು ಸೇವೆ ಮಾಡಬೇಕು ಅಂತ ಆಗ್ತಾ ಇತ್ತು। ಅವರು ಕಷ್ಟದಲ್ಲಿ ಇರುವಾಗ ನಾನು ಸಹಾಯ ಮಾಡಿದ್ರೆ ಅದು ದೇವರು ನಮಗೆ ಕೊಡ್ತಾರೆ, ಸಹಾಯ ಮಾಡ್ತಾರೆ ಅಂತ ಯೋಚನೆ ಇದರಿಂದ ನಾನು ರಾಜಕೀಯ ಇಳಿದಿದ್ದೇನೆ, ಸಮಾಜ ಸೇವೆಯಲ್ಲಿ ಮಾಡ್ತಾ ಇದ್ದೆ। ಸರ್ ನಿಮಗೆ ರಾಜಕೀಯ ಕಡೆವಲು ಹೇಗೆ ಮಾಡ್ತೀರಿ ನಿಮಗೆ, ನೀವು ಹೇಗೆ ಅನ್ಕೊಂಡ್ರಿ ನಾವು ರಾಜಕೀಯಕ್ಕೆ ಬರಬೇಕು ಅಂತ? ನಾನು ಪಕ್ಕ ರಾಜಕೀಯಕ್ಕೆ ಬರಬೇಕು ಅಂತ ಇರಲೇ ಇಲ್ಲ, ನಾನು ಬಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಮತ್ತೆ ಲಾಸ್ಟ್ಗೆ ಬಂದ್ಬಿಟ್ಟು ಏನೋ ಒಂದು ಇದರಲ್ಲಿ ಪಾರ್ಟಿ ಬೇಸ್ ಕೆಲಸ ಮಾಡ್ತಾ ಇದ್ದೆ, ಆಮೇಲೆ ಏನೋ ಆವಾಗ ಒಂದು ಹುಡುಗಾಟದಲ್ಲಿ ಮಾಡ್ತಾ ಇದ್ದೆ, ಆಮೇಲೆ ಮೇಲೆ ಬರ್ಬೇಕಾದ್ರೆ ಮಿಸ್ಸಸ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಅಷ್ಟೇ ಇವಳು ಬಂದ್ಬಿಟ್ಟು ಮಹಿಳಾ ಸಮಾಜ ಅಲ್ಲಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಆದ ಕೆಲಸ ಮಾಡ್ತಾಯಿದ್ರು, ಆಮೇಲೆ ಅದೇ ಇದರಲ್ಲಿ ರಾಜಕೀಯ ನಾನು ಸೇರ್ಕೊಂಡ್ಬಿಟ್ಟೆ। ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ? ನಾವು ಈಗ ಬಿಜೆಪಿ ಪಕ್ಷ, ಬಿಜೆಪಿ। ಓಕೆ ಸರ್, ಎಷ್ಟು ವರ್ಷದಿಂದ ನಿಮಗೆ ಮತ್ತೆ ಮೇಡಮ್ ಅವ್ರಿಗೆ ರಾಜಕೀಯದ ಒಡನಾಟ ಇದೆ? ಅವಳು ನಾನು ಸಣ್ಣದಿಂದಲೇ ಬಿಜೆಪಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೆ, ನಡುವಲ್ಲಿ ಸ್ವಲ್ಪ ಟೈಮ್ ಸ್ವಲ್ಪ ಬಿಟ್ಟು ಬಿಟ್ಟಿದ್ದೆ ರಾಜಕೀಯ ಬೇಡ ಅಂತ, ಪುನಃ ಇವಾಗ ಒಂದು 5-6 ವರ್ಷದಿಂದ ಪುನಃ ಸಕ್ರಿಯವಾಗಿ ಮೇಡಮ್ ಅವರು ಎಲೆಕ್ಷನ್ ನಿಂತ ಮೇಲೆ ಸಕ್ರಿಯ। ಓಕೆ, ಗೆದ್ದಂತ ಸಮಯದಲ್ಲಿ ಮೇಡಮ್ ಅವ್ರದ್ದು 2 ವರ್ಷ ಅವಧಿ ಕಳೆದಿದೆ, ಈ ಅವಧಿಯಲ್ಲಿ ಮೇಡಮ್ ಗ್ರಾಮಕ್ಕಾಗಿ ಏನೇನು ಬದಲಾವಣೆ ತಂದಿದ್ದಾರೆ? ಬೇಕಾದಷ್ಟು ಕೆಲಸ ಮಾಡಿದ್ದಾರೆ, ಅದು ನಾನು ಅದೇ ಬಯಸಿದ್ದು, ನಮ್ಮ ಇಲ್ಲಿ ಮುಂಚೆ ಕೆಲಸ ಆಗ್ತಿರಲಿಲ್ಲ, ಇವರು ಬಂದ ಮೇಲೆ ನಮಗೆ ಬೇಕಷ್ಟು ಕೆಲಸ ಆಗಿದೆ, ನಮಗೆ ಬೇಕಾಗಿದ್ದು ಒಂದು ದೊಡ್ಡ ದೊಡ್ಡವ್ರ ಪಾರ್ಟಿಯವರಿಗೆ ಬೇಕಾದ್ರೆ ಅವ್ರು ಕೆಲಸ ಮಾಡ್ಕೊಳ್ತಾರೆ, ಈ ಸಣ್ಣವರಿಗೆ ಯಾರು ಮಾಡೋರು ಇರೋದಿಲ್ಲ, ಅಂಥವ್ರಿಗೆ ಮಾಡಿಕೊಟ್ಟಂತ ನಮಗೆ ಸಮಾಧಾನ ಇದೆ। ಎಲ್ಲಿ ಹೋದ್ರು ಪಾಪದವರು ನಮ್ಗೆ ಎಲ್ಲೂ ಒಂದು ಸಪೋರ್ಟ್ ಕೊಡ್ತಾ ಇದ್ರು, ನಮ್ಮ ಹೋದ ಕೆಲಸ ಮಾಡಿಕೊಡ್ತಾರೆ, ದೊಡ್ಡವರ ವಿಷಯದಲ್ಲಿ ನಾವು ತಲೆ ಹಾಕೋದೇ ಇಲ್ಲ, ಅವರು ಅವ್ರ ಕೆಲಸ ಅವ್ರು ಮಾಡಿಸ್ಕೊಳ್ತಾರೆ, ಪಾಪದವರಿಗೆ ಮಾಡ್ಲಿಕ್ಕೆ ಯಾರು ಇರೋದಿಲ್ಲ, ನಾವು ಪಾಪದಿಂದ ಬಂದಿದ್ದರಿಂದ ನಾವು ಆ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದೀವಿ, ಎಲ್ಲ ಪ್ರಯತ್ನ ಮಾಡೋದು, ಎಲ್ರಿಗೂ ಅಂತ ಸಾಧ್ಯ ಇಲ್ಲ, ಎಲ್ರಿಗೂ ಮಾಡಕ್ ಆಗೋದಿಲ್ಲ, ಸಾಧ್ಯ ಎಷ್ಟು ಇದೆ ಅಷ್ಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ। ನಿಮ್ಗೆ ಯಾವಾಗ ಆಸೆ ಇತ್ತು ಸರ್ ನಾವು ರಾಜಕೀಯಕ್ಕೆ ಬರ್ಬೇಕು ಅಂತ? ಇದೇ ಈಗಿನ ರಾಜಕೀಯದಲ್ಲಿ ಆ ಪರಿಸ್ಥಿತಿನೇ ಬೇರೆ ಆಗ್ಬಿಟ್ಟಿದೆ, ಈ ಏನೋ ಬಂದ್ ಬಿಟ್ಟಿದೀವಿ, ರಾಜಕೀಯ ಅಂತ ಹೇಳೋದು ಯಾರಿಗೂ ಬೇಡ ಅಂತ ನನ್ನ ಅನಿಸಿಕೆ, ಈ ಇನ್ನು ಮುಂದಾಗಾದ್ರೂ ನಮ್ಗೆ ಈ 2.5 ವರ್ಷ ಪೂರೈಸಿದ್ರೆ ಸಾಕು ಅನ್ನೋಂತ ಅನಿಸಿಕೆ ನಮ್ಮದು, ರಾಜಕೀಯದಲ್ಲಿ ಎಲ್ಲರಿಗೂ ಸರಿ ಆಗುವುದಿಲ್ಲ, ಡೈರೆಕ್ಟ್ ಆಗಿ ಮಾತಾಡೋರಿಗೆ ರಾಜಕೀಯ ಇಳಿಸಿದಲ್ಲ, ಅದರಿಂದ ರಾಜಕೀಯ ಸಾಕಾಗ್ಬಿಟ್ಟಿದೆ, ಹತ್ತು ಜನರ ಮಾತು ಕೇಳ್ಬೇಕು, ಮತ್ತೆ ಮಾಡಿಕೊಟ್ಟರವರು ಆಮೇಲೆ ಹಿಂದ್ಗಡೆಯಿಂದ ಚುರಿ ಹಾಕೋರೇ ಇರೋದು ಈ ರಾಜಕೀಯದಲ್ಲಿ, ಅದರಿಂದ ಒಂಥರ ಜಿಗುಪ್ಸೆ, ರಾಜಕೀಯ ಅಂದ್ರೆ ಒಂಥರ ಜಿಗುಪ್ಸೆ ಬಂದ ಇವಾಗ ಬಂದವಾಗ। ಇನ್ನು 2 ವರ್ಷ ಅವಧಿ ಇದೆ, ಅವಧಿಯಲ್ಲಿ ಮೇಡಮ್ ಅವ್ರದ್ದು ಇನ್ನೂ ಸ್ಥಾನ ಇದೆ, ಆ ಸ್ಥಾನದಲ್ಲಿ ಏನು ಬದಲಾವಣೆ ತರಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀರಾ? ಏನು ಪಾಪದವ್ರಿಗೆ ಏನ್ ಕೆಲಸ ಆಗ್ಬೇಕು, ಇವಾಗ ಗ್ರಾಮ ಪಂಚಾಯತಿ ಏನ್ ಕೆಲಸ ಆಗ್ತಾ ಇಲ್ಲ, ನಿಜ ಹೇಳ್ಬೇಕಾದ್ರೆ ನಾವು ಮಿನ್ಸಸ್ ಗ್ರಾಮ ಮೆಂಬರ್ ಆಗಿದ್ರು ಹೇಳಿದಷ್ಟು ಕೆಲಸ ಆಗ್ತಾ ಇಲ್ಲ, ಒಂದೇದಾಗಿ ಹಣಕಾಸಿನ ಅಭಾವ, ಸರ್ಕಾರದಿಂದ ಹಣ ಬರ್ತಾ ಇಲ್ಲ, ಹಣಕಾಸಿನ ಪ್ರಭಾವ ಅಭಾವದಿಂದಾಗಿ ಕೆಲಸ ಆಗ್ತಾ ಇಲ್ಲ, ಅದು ಬಂದ್ರೆ ಏನ್ ಬೇಕಾದ್ರೂ ಜನರಿಗೆ ಹೇಳದಾಗಿ ಕೆಲಸ ಮಾಡಬಹುದು, ಆ ಹಣಕಾಸಿನ ಅಭಾವದಿಂದ ಕೆಲಸ ಆಗ್ತಾ ಇಲ್ಲ, ಅದು ನಾವು ಈ ಜನಪ್ರತಿನಿಧಿ ಅವ್ರ ಜೊತೆ ಅದು ಆ ವಿಷಯ ಮಾತಾಡೋ ಆಗಿಲ್ಲಲ್ಲ, ಅವರಿಗೆ ಕೆಲಸ ಆಗ್ಬೇಕು, ಇಲ್ಲಿ ದುಡ್ಡು ಇಲ್ಲ ಕೆಲಸ ಹೇಗೆ ಆಗೋದು, ಇದೇ ದೊಡ್ಡ ಕಷ್ಟ, ಬೇಜಾರ। ರಾಜಕೀಯಕ್ಕೆ ಬರಕ್ಕೆ ಸ್ಫೂರ್ತಿ ಅಂತ ಯಾರಿದ್ದಾರೆ ಸರ್ ನಿಮ್ಗೆ? ನನ್ಗೆ ಹಾಗೆ ಸ್ಫೂರ್ತಿ ಅಂತ ಯಾರು ಇರ್ಲಿಲ್ಲ, ನಮ್ಮ ಒಂದು ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯರಿದ್ರು ಗೋಪೆ ಅಂತ, ಅವರು ಮುಂಚಿನ ಕಾಲದಲ್ಲಿ ಯಾವಾಗ ಜನಸಂಘದಲ್ಲಿ ಇದ್ರು, ಅವ್ರು ಬೇಕಾದಷ್ಟು ಈ ಊರಿಗೆ ಕೆಲಸ ಮಾಡಿದ್ದಾರೆ, ವಿ ವಿ ಗಿರಿ ಅವ್ರ ಹತ್ರ ಹೋಗ್ಬಿಟ್ಟು ಆವಾಗಿನ ನಮ್ಮ ಪ್ರೆಸಿಡೆಂಟ್ ಹತ್ರ ಹೋಗ್ಬಿಟ್ಟು ಅವ್ರು ಬಂದಿದ್ರು, ನಮ್ಮ ಮನೇಲಿ ಫೋಟೋ ಇತ್ತು, ಅದೇ ಸ್ಫೂರ್ತಿ ನಮ್ಗೆ, ಆ ಕಾಲದಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕಮ್ಮಿ ಇದ್ರು ಅವ್ರ ಹತ್ರ ಹೋಗಿ ಅವ್ರು ಬಂದಿದ್ದಾರೆ, ಆ ಇದರಲ್ಲಿ ನಮ್ಮ ಮುಂಚೆ ಜನಸಂಘದಲ್ಲಿ ಇದ್ದ ಅವರು, ಆ ಟೈಮಿಂದಲೇ ನಾವು ಬಿಜೆಪಿ ಅಲ್ಲಿಂದ ಬಂದು ಬಿಜೆಪಿ ಅಂತ ನಾವು ಮರ್ತಾ ಇರೋದು, ಆದ್ರೂ ಆ ತರ ರಾಜಕೀಯ ಆಗಲಿ ಯಾರಿಂದ್ರೂ ಸಾಧ್ಯ ಇಲ್ಲ। ಆಗಿನ ರಾಜಕೀಯ ಇವಾಗಿನ ರಾಜಕೀಯಕ್ಕೆ ಏನೇನು ವ್ಯತ್ಯಾಸಗಳು ಕಾಣ್ತಾ ಇದೆ ಸರ್? ಇವಾಗ ಏನು ಹಣಕಾಸು ಇದ್ರೆ ರಾಜಕೀಯ,
ಹಣಕಾಸು ಇಲ್ಲದಿದ್ರೆ ರಾಜಕೀಯ ಆಗೋದೇ ಇಲ್ಲ. ಒಬ್ಬ ಗೆದ್ದು ಬಲಬೇಕು ಅಂತಂದ್ರೆ ಹಣಕಾಸು ಬೇಕು. ಮೊನ್ನೆ 2 ವರ್ಷ ಹಿಂದೆ ನಾವು ಬೇಕಾದ್ರೆ ಬಂದಿರ್ಬೋದು, ಏನೋ ಸಣ್ಣ ಇದ್ದಿದ್ದನ್ನ ನಾವು ಹಾಕೊಂಡು ಏನೋ ಗೆದ್ದಿದ್ದೆ. ಇನ್ನು ಮುಂದೆ ಕಾದ್ ಸಾಧ್ಯ ಇಲ್ಲ. ಎಲ್ಲಿ ಬೇಕಾದ್ರೂ ಹಣ ಇದ್ರೆ ಮಾತ್ರ ರಾಜಕೀಯ ಮಾಡಲಿಕ್ಕೆ ಸಾಧ್ಯ. ಹಣದ ರಾಜಕೀಯ. ಮೇಡಮ್ ಅವರು ರಾಜಕೀಯ ಬರಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ರಾಜಕೀಯದಲ್ಲಿ ಇದ್ರ ಸರ್? ಇಲ್ಲ, ನನ್ನ ತಂದೆ ತಾಯಿ ಅವ್ರು ಯಾರು ಇರ್ಲಿಲ್ಲ. ಒಂದೇ ಮನೆಯಲ್ಲಿ ಇಬ್ರು ರಾಜಕೀಯ ವ್ಯಕ್ತಿಗಳು ಇದ್ದೀರ, ಜನಗಳ ಸೇವೆ ಮಾಡಕ್ಕೆ ಖುಷಿ ಅನಿಸ್ತಾ ಇದೆ ನಿಮ್ಗೆ? ಖುಷಿ ಇದೆ ಅಂದ್ರೆ ಗರೀಬರಿಗೆ ಒಂದು ಪಾಪದವರಿಗೆ ಉಪಕಾರ ಮಾಡಿ ಏನೋ ಒಳ್ಳೇದ ಹೇಳ್ಸ್ಕೋಬೇಕು ಅಂತ ಖುಷಿ ಇದೆ. ಅದೇ ಈ ರಾಜಕೀಯ ಪರಿಸ್ಥಿತಿ ಆಗೇ ಇದೆ. ಈಗ ಒಬ್ಬರನ್ನ ಕಾಲು ಎಳೆಯೋದು, ಒಬ್ಬ ಮಾಡ್ತಾ ಇದ್ರೆ ಇನ್ನೊಂದು ಪಕ್ಷ, ಯಾವುದೇ ಪಕ್ಷ ಇರಲಿ, ಅವನು ಮಾಡ್ಬೇಕಾದ ಕೆಲಸ ಮಾಡ್ತಾ ಇದ್ರೆ ಆ ಪಕ್ಷ ನಮ್ಮ ಅಪೋಸಿಷನ್ ಪಾರ್ಟಿ ಯಾವುದೇ ಪಾರ್ಟಿ ಇರಲಿ, ಅವನು ಮಾಡ್ಬೇಕಾದ್ರೆ ನಾವು ಅವ್ನಿಗೆ ಸಪೋರ್ಟ್ ಮಾಡ್ಬೇಕು. ಒಳ್ಳೆ ಕೆಲಸ ಇದು ಆಗಲ್ಲ, ಅವನು ಹೆಸರು ಬಂದ್ಬಿಡ್ತದೆ, ಅವನು ಒಂದ್ಸಲ ಅದಾಕ್ಬೇಕು. ಎಲ್ಲರ ಮನೋಭಾವನೆ ಇವಾಗ ಹಾಗೆ, ಸ್ವಂತ ಪಾರ್ಟಿ ಇರಲಿ ಯಾವ ಪಾರ್ಟಿ ಇರಲಿ, ಕಾರ್ಯಾಲಯ ಪ್ರವೃತ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಒಳ್ಳೇದು ಮಾಡ್ತೀನಿ ಅಂತ ಮುಂದೆ ಬರೋಕೆ ಅವಕಾಶ ಇಲ್ಲ. ಅವಕಾಶ ಇಲ್ಲ. ಓಕೆ ಮೇಡಮ್, ಈ ರಾಜಕೀಯ ಬಿಟ್ಟು ಅಥವಾ ಸಂಘ ಸಂಸ್ಥೆಯಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? ಹೌದು. ಹೌದೌದು. ತಾಲೂಕು ಯುವ ಕೂಟದಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅದರಲ್ಲಿ ಬಿಟ್ಟಂಗಾಲ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿ ಇದ್ದೇನೆ. ಇಲ್ಲ, ನಮ್ಮ ಫ್ಯಾಮಿಲಿ ಫಂಡ್ ಅಲ್ಲಿ ಮುಂಚೆ ಸೆಕ್ರೆಟರಿ ಆಗಿದ್ದೆ, ಅದು ಬಿಟ್ಟು ಬಿಟ್ಟು ಹಾಗೆ ಇದರಲ್ಲಿ ಯಾವುದು ಇಲ್ಲ. ನಾನು ಮೇಡಮ್ ಅವರು ಈ ಸ್ಥಾನಕ್ಕೆ ಬರ್ಬೇಕು ಅಂತಂದ್ರೆ ಓಟಾಗಿ ಗೆಲ್ಸಿರೋ ಮತದಾರ ಕಾರಣ, ಆ ಮತದಾರರಿಗೆ ಸಂದರ್ಶನ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾರಾದ್ರೂ ಸರಿ ಕೆಲಸ ಮಾಡೋರಿಗೆ ಯಾರೇ ಪಾರ್ಟಿ ಆಗಿರ್ಲಿ, ನೋಡ್ ಓಟ್ ಎಲೆಕ್ಷನ್ ಓಟ್ ಹಾಕೋ ಟೈಮಲ್ಲಿ ಜನ ನೋಡ್ಬಿಟ್ಟು ಓಟ್ ಹಾಕೋ ಕಲಿಬೇಕು. ದುಡ್ಡಿಗಾಗಿ ವ್ಯಾಯಾಮ ಪಟ್ಟು ಓಟಾಗಿ ಜನರನ್ನ ಆರಿಸೋದು ಬೇಡ ಅಂತ ನನ್ನ ಅನಿಸಿಕೆ. ಯಾವುದೇ ಪಾರ್ಟಿ ಆಗಿರ್ಲಿ, ಕೆಲಸ ಮಾಡೋರಿಗೆ ಓಟ್ ಹಾಕ್ಬಿಟ್ಟು ಗೆಲ್ಸ್ಬೇಕು ಅಂತ ನನ್ನ ವಿನಂತಿ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಜನಪ್ರತಿನಿಧಿ ಯಾರು ಯಾವ ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನ ನೋಡಿ ಅವರಿಗೆ ಓಟ್ ಕೊಡ್ಬೇಕು. ಸುಮ್ಮನೆ ಹಣಕ್ಕೋಸ್ಕರ ಇವತ್ತು ಓಟ್ ಹಾಕ್ತಾರೆ, ನಾಳೆ ಇನ್ನೊಂದು ಪಕ್ಷ ಅವರು ಸೇರ್ಕೊಳ್ತಾರೆ. ಒಂದೇ ಪಕ್ಷದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋರನ್ನ ಆರಿಸಿದ್ರೆ ನಮ್ಮ ದೇಶ ಒಳ್ಳೇದಾಗುತ್ತೆ ಅಂತ ನಮ್ಮ ಅನಿಸಿಕೆ. ಇಷ್ಟು ಸಮಯ ಕಾಲ ನಿಮ್ಮ ಮನ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.